ಹಲೋ ಗೈಸ್ ವೆಲ್ಕಮ್ ಟು ಕೆಪಿಯು ಚಾನಲ್ ನಾನು ಅಶಿಕ್ ನಾನಿಗೆ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ಸೊ ಗೈಸ್ ಯಾವ್ದು ಡಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಪ್ರಾಪರ್ ಆಗಿದೆ ಓಕೆ ಈಗ ಮೊದಲನೇ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಯಾವಾಗ ಸೆಟ್ಟೇ ಇರುತ್ತೆ ಗುರು ಮೂರು ವರ್ಷದಿಂದ ಕಾಯ್ತಿದ್ದೀವಿ ಅಂತ ಫ್ಯಾನ್ಸ್ ಸ್ವೀಟ್ ಹೋಗಿ 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 ಈಗ ಬಸ್ ನ್ಯೂಸ್ ಪ್ರಕಾರ ರಿಪೋರ್ಟ್ಸ್ ಪ್ರಕಾರ ಆಚೆ ಬಂದಿರೋಂಥ ನ್ಯೂಸ್ ಏನಂದರೆ ಈ ವರ್ಷ ಸೆಟ್ಟೇ ಇರೋಕ್ಕೆ ಚಾನ್ಸಸ್ಸು ತುಂಬಾ ಇದೆ ಅಂದರೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ನಾನು ಯಾಕೆ ನೈಂಟಿ ಪರ್ಸೆಂಟ್ ಹೇಳ್ತಾ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹೇಳ್ತಿದ್ದೆ ಓ ಈ ವರ್ಷ ಬರ ಕೊಟ್ಟಿದ್ದೆ ಏ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ಈ ವರ್ಷ ಅಲ್ಲ ನಮಗೆ ಅದು ಯಾವುದೇ ಅಂದರೆ ಈ ವರ್ಷ ಅಂತ ಕನ್ಫರ್ಮ್ ಆಗಬೇಕು ಅಂದರೆ ಇನ್ನು ಅಪ್ಕಮಿಂಗ್ ಅಪ್ಡೇಟ್ಸಲ್ಲೇ ನಮಗೆ ಗೊತ್ತಾಗಬೇಕಷ್ಟೇ ಆದರೆ ಬಿಲ್ಲಾರಂಗ ಭಾಷೆ ಬಗ್ಗೆ ಈ ಈ ಸತಿನೇ ಆಗುವಂಥ ಚಾನ್ಸಸ್ ತುಂಬಾ ಇದೆ ಫೋರ್ಟಿ ಸೆವೆನ್ ಬಗ್ಗೆ ಮಾತಾಡೋದಕ್ಕೂ ಮೊದಲು ಭಾಷೆ ಬರುತ್ತಾ ಅಂತ ನೋಡಬೇಕಾಗಿದೆ ಬ್ಯಾಚುಲರ್ಸ್ ಪಾರ್ಟಿ ಟ್ರೈಲರ್ ಆಚೆ ಬಂದಿದೆ ನಾನು ತುಂಬಾ ಶಾಕಿಂಗ್ ವಿಷಯಗಳಿದೆ ಅದಕ್ಕೂ ಮೊದಲು ಟ್ರೈಲರ್ ಬಗ್ಗೆ ಮಾತಾಡ್ಕೊಬಿಡೋಣ ನನಗಿದೊಂದು ಹಾಲಿವುಡ್ ಮೂವಿ ಲವಲ್ಲಿಗೆ ಕಾಮಿಡಿ ಕಾಣಿಸ್ತಾ ಇತ್ತು ಹಾಗೆಯೇ ಬಾಲಿವುಡ್ನ ಒಂದು ಫ್ಲೇವರ್ ಕಾಣಿಸ್ತಾ ಇತ್ತು ಬಟ್ ಇದು ಅಪ್ಪಟ ಕನ್ನಡಿಗರ ಒಂದು ಮೂವಿ ಆಗಿರುವಂಥದ್ದು ಕಿರಿಕ್ ಪಾರ್ಟಿದು ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು ನೋಡಿ ಕಿರಿಕ್ ಪಾರ್ಟಿ ಆಯಿತು ಹಾಸ್ಟೆಲ್ ಹುಡುಗರಾಯಿತು ಅದಾದಮೇಲೆ ಅದು ಎಲ್ಲದಕ್ಕೂ ಮೀರಿದ ಒಂದು ಪಾರ್ಟಿ ಬ್ಯಾಚುಲರ್ ಪಾರ್ಟಿ ಅಂತ ಅನ್ಕೊತೀನಿ ಅಂದ್ಕೊಳ್ತಾ ಇದ್ದೀನಿ ಆಮೇಲೆ ಬಂದ ಮೇಲೇ ಗೊತ್ತಾಗುತ್ತೆ ಆದರೆ ಇಲ್ಲಿ ಶಾಕಿಂಗ್ ವಿಷಯ ಅಂತ ಅನ್ಸಿದ್ದೇನು ಅಂದರೆ ನೋಡಿ ಕರ್ನಾಟಕದ ಒಂದು ಕನ್ನಡದ ಮೂವಿಯಲ್ಲಿ ಆಚಾರ ಅವರು ಸಿನಿ ದೇಸಿ ಮೂವಿಯ ಅಂದರೆ ಜಾಬಿ ಕುವೆ ಚಾನಲಿನ ಆಚಾರ ಅವರು ಆಚಾರ ಅಂತ ಕರೀತಾರೆ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿತ್ತು ಅಂದರೆ ಕನ್ನಡ ಮೂವಿಲಿ ಯಾವ ಮೂವಿಲಿ ಅಂತ ನನಗೇನು ಐಡಿಯಾ ಇರಲಿಲ್ಲ ಆದರೆ ನೋಡಿ ಶಾಕಿಂಗ್ ಆಗೋಯ್ತು ಗುರು ಇವರು ಈ ಟ್ರೈಲರಲ್ಲಿ ನೋಡಿ ಅಂದರೆ ಸಡನ್ನು ಆಚಾರ ಅಂತ ಕರಿತಿದ್ದಾರೆ ಇದರಲ್ಲಿ ಬಟ್ ಅವ್ರು ಆ್ಯಕ್ಚುಲ್ ಹೆಸರು ಆಚಾರಾಕಿರ್ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆಂದರೆ ರಿಯಾಕ್ಷನ್ ಚಾನಲ್ ನೋಡೋರು ಅಫ್ಕೋರ್ಸ್ ಇವ್ರ ಬಗ್ಗೆ ಗೊತ್ತಿರುತ್ತೆ ಇದ್ದೇ ಇರ್ತಾರೆ ಯಾಕೆಂದರೆ ಒಫಿಷಿಯಲಿ ನಾನು ನೋಡ್ದಂಗೆ ಮೊದಲಿಂದ ಇಂಡಿಯನ್ ಮೂವೀಸಿಗೆ ಒಂದು ಆದ್ಯತೆ ಕೊಟ್ಟಿದ್ದು ರಿಯಾಕ್ಷನ್ ಮಾಡಿ ಸ್ಟಾರ್ಟಿಂಗ್ ಬೇರೆ ತುಂಬ ರಿಯಾಕ್ಷನ್ ಚಾನಲ್ ಇದೆ ಗುರು ಆದರೆ ಫಸ್ಟ್ ಸ್ಟಾರ್ಟಿಂಗ್ ಇವರೇ ತಂದಿದ್ದು ಇಂಡಿಯನ್ ಮೂವೀಸ್ನ ಪ್ರಿಯೋರಿಟೈಸ್ ಮಾಡಿ ಬೇರೆ ಮೂವೀಸಲ್ಲ ಇಂಡಿಯನ್ ಮೂವೀಸಾಗಿ ಪರ್ಟಿಕ್ಯುಲರ್ ಆಗಿ ತಂದು ಇವರ ಜಾಬಿ ಜಾಬಿಕೊಯ್ ಚಾನಲ್ಲೇ ತಂದಿರುವಂಥದ್ದು ಈಗ ಕಾಟರ್ ಅಪ್ಡೇಟ್ ಬಂದು ಅಪ್ಡೇಟ್ ಏನು ಗುರು ಒನ್ ನೈಂಟಿ ಸಿ ಆರ್ ಆಗಿದೆ ಅಂತೆಲ್ಲರಿಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ ಲಾಸ್ಟ್ ತ್ರೀ ಡೇಸ್ನ ಕಲೆಕ್ಷನ್ ಅಂದರೆ ಹತ್ತು ಕೋಟಿ ಆಗಿದೆ ಒಂಬತ್ತು ಕೋಟಿ ಆಗಿದೆ ಈ ಥರ ಹೇಳ್ತಾ ಇದ್ದೆ ಹಾಗೆಯೇ ಮೂರು ದಿವಸದ ಲಾಸ್ಟ್ ತ್ರೀ ಡೇಸ್ನ ಕಲೆಕ್ಷನ್ ಬಂದು ಮೂವತ್ತ್ಮೂರು ಕೋಟಿ ಆಗಿರುವಂಥದ್ದು ನೂರ ತೊಂಬತ್ತು ಕೋಟಿ ಬಂದು ಟೋಟಲ್ ಕಲೆಕ್ಷನ್ ಆಗಿರುವಂಥದ್ದು ಟಿಲ್ ಏಯ್ಟೀನ್ವರೆಗೂ ನೈನ್ಟೀನ್ ವರ್ಗೂ ಅಂತ ಸಾರಿ ಸಾರಿ ನೈನ್ಟೀನ್ವರೆಗೂ ಆಗಿರುವಂಥದ್ದು ಆದರೆ ಇವತ್ತು ಒಫಿಷಿಯಲ್ ಆಗಿ ಹೇಳಬೇಕು ಅಂದರೆ ಟೂ ನಾಟ್ ಫೋರ್ ಕ್ರೋರ್ಸ್ ಆಗಿರುವಂಥದ್ದು ರಿಪೋರ್ಟ್ಸ್ ನೋಡಿ ನಾನು ಹೇಳ್ತಿರುವಂಥದ್ದು ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಟೂ ನಾಟ್ ಎರಡು ಇನ್ನೂರ ನಾಲ್ಕು ಕೋಟಿ ಇರುವಂಥದ್ದು ಯಾರೋ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿದ್ರು ಕನ್ನಡದಲ್ಲಿ ಹೇಳಪ್ಪ ಕಲೆಕ್ಷನ್ಸ್ನ ಅಂತ ತಪ್ಪಾಯಿತು ನಾನು ಕ್ಷಮೆ ಕೇಳ್ತೀನಿ ಯಾಕೆ ಅಂದರೆ ನಾನು ಬರೀ ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷಲ್ಲ ನಂಬರ್ಸ್ ಹೇಳ್ತಾ ಇದ್ದೀನಿ ಅದು ತಪ್ಪಾಯಿತು ಇನ್ನೂರ ನಾಲ್ಕು ಕೋಟಿ ಆಗಿದೆ ಇನ್ನೂರ ನಾಲ್ಕು ಕೋಟಿ ಸೆಲೆಬ್ರೇಷನ್ ಇಲ್ವಾ ಯಾಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತಿಲ್ಲ ಯಾಕೆಂದ್ರೆ ಇದೊಂದು ಬಿಗಿನಿಂಗ್ ಆಗಿರೋ ಯಾರೋ ಬೈತ್ ಕೇಳ್ತಿದ್ರೆ ಪ್ಯಾನ್ ಇಂಡಿಯಾ ಅವಾಗ ಆಗುತ್ತೆ ಹೇಳಪ್ಪ ಅಂತ ನಾನು ಹೇಳ್ತಿದ್ದೀನಲ್ಲ ತೆಲುಗು ಸೆಟ್ ಇರ್ತಿರೋದೇ ಇಪ್ಪತ್ತಾರನೇ ತಾರೀಕು ಅದು ಆಮೇಲೆ ತಮಿಳು ಅದರಲ್ಲಿ ಇವರು ಇನ್ನೂ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು ಏನು ಅಂದರೆ ಫೆಬ್ರವರಿಗೆ ಹಿಂದೀಲೆಲ್ಲ ರಿಲೀಸ್ ಆಗುವಂಥದ್ದು ಅಂತ ಈಗ ನನಗೆ ಬೈದು ಕೇಳಿದ್ರೆ ನಾನು ಏನು ಹೇಳಲಿ ಪರವಾಗಿಲ್ಲ ಹೇಳ್ತಿದ್ದೀನಿ ಇಪ್ಪತ್ತಾರನೇ ತಾರೀಕಿಂದ ಒಂದು ಅಫಿಷಿಯಲಿ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ತಪ್ಪಿಲ್ಲ ಆದರೆ ಫೆಬ್ರವರಿಯಿಂದನೇ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಮೂವಿಯಾಗಿ ಬರೋ ಕೊಟ್ಟಿರುವಂಥದ್ದು ಒಬ್ಬರು ಸೀಸನ್ನೆಲ್ಲ ಯೋಚನೆ ಮಾಡೋಕೋಗ್ಬಿಡಿ ಅಲ್ಲಿ ಕರ್ನಾಟಕದವರಿಗೆ ಕನ್ನಡ ಮೂವೀಸ್ನ ಕೊಡ್ತಿರೋ ಅಂಥದ್ದು ಬಟ್ ಇಲ್ಲಿ ಪ್ಯಾನ್ ಇಂಡಿಯಾಗೆ ಕೊಟ್ಟಿರೋಂಥದ್ದು ಇಪ್ಪತ್ತಾರನೇ ತಾರೀಕು ಇಲ್ಲ ಫೆಬ್ರವರಿಯಿಂದ ಅಂತಲೇ ಹೇಳ್ಬೋದು ಹಾಗೆಯೇ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಭೀಮಾ ಟ್ರೈಲರ್ ಟೀಸರ್ ರಿಲೀಸ್ ಆಗಿ ಕೊಟ್ಟಿದೆ ಜನವರಿ ನೈನ್ಟೀಂತ್ ಇದು ಹತ್ತೊಂಬತ್ತನೇ ತಾರೀಕು ಆರು ಗಂಟೆಗೆ ರಿಲೀಸ್ ಆಗಿ ಕೊಟ್ಟಿದೆ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಸಲಗ ಆದಮೇಲೆ ನನಗೆ ಇವ್ರ ಮೂವಿ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನೋಡಿ ಸಲಗ ನೀವು ಎಷ್ಟು ಜನಕ್ಕೆ ಮೂವಿ ರಿಲೇಟೆಬಲ್ ಅನಿಸುತ್ತೆ ನನಗೆ ಗೊತ್ತಿಲ್ಲ ಸತ್ಯವಾಗಿ ಹೇಳ್ತೀನಿ ಆ ಒಂದು ಸ್ಲ್ಯಾಂಗ್ ಆಗಲಿ ಆ ಒಂದು ರೌಡಿಸಮ್ ಆಗಲಿ ನಾನು ನನ್ನ ಕಣ್ಣಾರೆ ನಮ್ಮೂರಲ್ಲಿ ಅಡ್ಡಾದಿಡ್ಡಿಲಿ ನೋಡಿರೋ ಅಂಥ ಒಂದು ಲೋಕಲ್ ಹುಡುಗರು ಜೊತೆ ಇದ್ದಾಗ ನೋಡಿರೋ ಅಂಥ ವಿಷಯಗಳು ತುಂಬಾ ಈ ಒಂದು ಸಲಗ ಮೂವಿಲಿ ಇದ್ದಿದ್ದು ಅದೇ ಒಂದು ಥೀಮ್ನ ಅದೇ ಒಂದು ಪ್ಯಾಟ್ರನ್ನ ಹಿಡ್ಕೊಂಡು ಭೀಮಾ ಮೂವಿ ಅಂಥದ್ದು ಏನು ಹಿಂಗೆಲ್ಲ ಹೇಳ್ತಿದ್ದೇನೆ ಜಾಸ್ತಿ ತಲೆ ಕೆಳಸ್ಕೊಂಡು ಹೋಗ್ಬೇಡಿ ಹಿಂಗೆ ಕೇಳಿ ಹಿಂಗೆ ಬಿಟ್ಬಿಡಿ ಆದರೆ ಭೀಮಾ ಟೀಸರ್ ಬಗ್ಗೆ ಹೇಳೋದಾದರೆ ವಾವ್ ಇದು ಅದೇ ಒಂದು ಥೀಮ್ನ ಮೇಲೆ ಬರುತ್ತೆ ಅಂತ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ತುಂಬಾ ಖುಷಿಯಾಗಿದ್ದೀನಿ ಬೇಗ ಟೀಸರ್ ಬರ್ತಿದೆಯಲ್ಲ ಅಂತ ಹಾಗೇನೆ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಅಪ್ಡೇಟ್ ಅಲ್ಲ ಒಂದು ಕ್ವಶನ್ ಇರುವಂಥದ್ದು ಸಬ್ಸ್ಕ್ರೈಬರ್ ಅವ್ರದ್ದು ಈ ಪ್ರಾಜೆಕ್ಟ್ಸ್ ಎಲ್ಲ ಏನಾಯಿತು ಅಂದರೆ ನೋಡಿ ನಿಂತಿರುವಂಥ ಪ್ರಾಜೆಕ್ಟ್ಸು ತುಂಬಾ ಇದೆ ಅಂದರೆ ತುಂಬಾ ಇದಾಯಿತಾ ಆದರೆ ಇಲ್ಲಿ ನೀವು ಮೆನ್ಷನ್ ಮಾಡಿದ್ರದನ್ನು ಮಾತ್ರ ನಾನು ಎತ್ತಿ ಹೇಳ್ತಾ ಇದ್ದೀನಿ ದರ್ಶನ್ ಅವ್ರ ಮೂವಿ ಮದಕರಿ ನಾಯಕ ಅಫಿಷಿಯಲಿ ಅವ್ರ ಬಾಯಿಂದನೇ ಬಂದಾಗಿದೆ ಡಿ ಬಾಸ್ ಅವ್ರ ಬಾಯಿಂದನೇ ಬಂದಾಗಿದೆ ಇದು ಈ ಒಂದು ಪ್ರಾಜೆಕ್ಟ್ ಇನ್ನು ಮುಟ್ಟೋಕ್ಕೋಗಲ್ಲ ಫ್ಯೂಚರಲ್ಲಿ ಮುಟ್ತಾರದೆಲ್ಲ ನನಗೆ ಗೊತ್ತಿಲ್ಲ ಈಗ ಪ್ರಾಜೆಕ್ಟ್ ಸದ್ಯಕ್ಕೆ ಸ್ಟಾಪ್ ಆಗೋಗಿದೆ ಇನ್ನು ಮಾಡೋಕ್ಕೋಗೋಲ್ಲ ಸದ್ಯಕ್ಕಿದ್ರು ಇವಾಗ ಯೋಚನೆ ಮಾಡ್ತಾ ಇಲ್ಲ ಯಾರು ಗೋಲ್ಡ್ ಗೋಲ್ಡ್ರಿಂಗ್ ಪ್ರಾಜೆಕ್ಟ್ ರಿಂಗ್ ಪ್ರಾಜೆಕ್ಟು ಡಿ ಫಿಫ್ಟಿ ನೈನ್ ಕೂಡ ಅಲ್ಲ ಡಿ ಫಿಫ್ಟಿ ನೈನ್ ಕೂಡ ಅಲ್ಲ ಯಾಕೆಂದರೆ ಅದು ತರುಣ್ ಸುಧೀರ್ ಅವ್ರಿಗೆ ಹೋಗೋವಂಥ ಚಾನ್ಸಸ್ ತುಂಬಾ ಇದೆ ಡಿ ಸಿಕ್ಸ್ಟಿ ಕೂಡ ಅಲ್ಲ ಬಟ್ ಗೋಲ್ಡ್ರಿಂಗ್ ಅನ್ನೋ ಒಂದು ಪ್ರಾಜೆಕ್ಟ್ ಏನಿದೆ ಅದು ಅಫಿಷಿಯಲಿ ಮಾತಾಡಿರೋವಂಥ ಕತೆ ಅಂದರೆ ಅದು ಆಗೋವಂಥ ಚಾನ್ಸಸ್ ತುಂಬಾ ಇದೆ ಆದರೆ ಯಾವುದಂತೂ ಆಗಿ ಇನ್ನೂ ಅಪ್ಡೇಟ್ ಬಂದಿಲ್ಲ ಹಾಗೆಯೇ ಸಿಂಧೂರ ಲಕ್ಷ್ಮಣ ಇದ್ರ ಬಗ್ಗೆ ಮಾತು ಕೇಳಿಲ್ಲ ನಾನು ಅಂದರೆ ಇದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ನನಗೆ ಯಾವುದು ಬಂದಿಲ್ಲ ಯಾವುದೊಂದು ಒಂದು ಮಾತು ಕೇಳಿಲ್ಲ ಹಾಗೆಯೇ ಯಶ್ ಅವರ ಕಿರಾತಕ ಟು ಕಿರಾತಕ ಟು ಪಾರ್ಟ್ ಆ್ಯಕ್ಚುಲಿ ಬೇರೆಯವ್ರು ಮಾಡಿ ಅದು ಫ್ಲಾಪ್ ಆಗಿ ಯಾರಿಗೂ ಒಂದು ಸೀರಿಯಲ್ ಥರ ಮುಗಿದೋಯ್ತು ಅವರ ಪ್ರಾಜೆಕ್ಟ್ನ ನಂಗೆ ಡ್ರಾಪ್ ಮಾಡಿಬಿಟ್ಟು ಯಾಕೆಂದರೆ ಅವರಿಗೆ ಕೆ ಜಿ ಫಿಟ್ ಆಗಿದ್ದು ಗೊತ್ತಾಗಿದೆ ಹೆಂಗೆ ಕಾಂತಾರ ಆದಮೇಲೆ ಬ್ಯಾಚುಲರ್ ಪಾರ್ಟಿಗೆ ರಿಷಬ್ ಅವರು ಕೈ ಕೊಟ್ಟರು ಹಾಗೇನೇ ಕಿರತಕ ಟೂ ಪ್ರಾಜೆಕ್ಟಿಗೆ ಕೈ ಕೊಟ್ಟಾಗಿದೆ ಇನ್ನು ಕಿರತಕ ಟೂ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕೋಗಿಬಿಡಿ ಯಾಕೆಂದ್ರೆ ಅದು ಬರೋಕ್ಕೂ ಆಗಲ್ಲ ಅದು ಬಂದಾಯಿತು ಬಂದಿರೋಂಥ ಮೂವಿ ಏನಿದೆ ಅದು ಯಶ್ ಅವ್ರದ್ದು ಅಲ್ವೇ ಅಲ್ಲ ಅದು ಸೀರಿಯಲ್ ಥರ ಇತ್ತು ನಾನು ಟ್ರೈಲರ್ ನೋಡೋದು ಈಗಲೂ ಕೂಡ ನಿಮಗೆ ಟ್ರೈಲರ್ ಸಿಗ್ಬೋದು ಹಾಗೇನೆ ಈಗ ಧ್ರುವ ಸರ್ಜಾ ಅವರು ದುಬಾರಿ ಮೂವಿ ಇದೆ ಸೆಟ್ಟೆ ಇರುತ್ತೆ ಗುರು ದುಬಾರಿ ಅನ್ನೋದು ನೋಡಿ ಇಂಥ ಈ ಥರ ಟೈಟಲ್ ಮೂವಿ ಅಲ್ಲ ಈ ಥರ ಟೈಟಲ್ನೇ ಅವರು ಕೈ ಬಿಟ್ಕೊಡಲ್ಲ ಆಯಿತಾ ಈ ಥರ ಇದನ್ನ ಇಟ್ಕೊಂಡು ಹಿಡ್ಕೊಳ್ತಾರೆ ಈ ಮೂವಿನಲ್ಲ ದುನಿಯಾ ವಿಜಯ್ ವಿಜಯವ್ರ ಮಾಸ್ತಿ ಗುಡಿ ಟು ಇದು ಟಾಕ್ ಇದೆ ಅಷ್ಟೇ ಬರುತ್ತೆ ಅಂತ ಯಾವುದೇ ಒಂದು ಕನ್ಫರ್ಮೇಷನ್ ಇಲ್ಲ ಇದು ಅವರ ಹತ್ರ ಅಂದರೆ ಮನಸ್ಸಿಗೆ ಹತ್ರ ಆಗಿರುವಂಥ ಒಂದು ಮೂವಿ ಆಗಿರೋಂಥ ದುನಿಯಾ ವಿಜಯವರಿಗೆ ಸೊ ಇದು ಬರುವಂಥ ಚಾನ್ಸಸ್ಸು ತುಂಬಾ ಇದೆ ಅಂತ ನೈಂಟಿ ಪರ್ಸೆಂಟ್ ಚಾನ್ಸಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪರ್ಸೆಂಟೇಜಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಈ ಥರ ಹೇಳ್ತೀನಿ ಅಂತ ಓಕೆ ಇವೆಲ್ಲ ಹೋಯ್ತಾ ಬರುತ್ತಾ ಹೇಳಿ ಬ್ರೋ ಅಂತ ಹೇಳ್ತಿದ್ದೀನಿ ನಿಮಗೆ ಒಂದು ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಇನ್ನೂ ಏನಾದರೂ ಈ ಥರದ್ದು ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ ಅಂದರೆ ಯಾವುದೇ ಸಬ್ಸ್ಕ್ರೈಬರ್ಸ್ ಇನ್ನೂ ತುಂಬ ಕ್ವಶನ್ಸ್ ಇದೆ ಆ್ಯಕ್ಚುಲಿ ನಾನು ಎಲ್ಲದಕ್ಕೂ ಒನ್ ಬೈ ಒನ್ ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಇದ್ದೀನಿ ಬಟ್ ಇದನ್ನು ಮೆನ್ಷನ್ ಮಾಡಿ ಹೇಳ್ತೀನಿ ಯಾಕಂದ್ರೆ ಕ್ವಶನ್ಸ್ ಇದ್ದಾಗ ಅದನ್ನ ಮೆನ್ಷನ್ ಮಾಡಿ ಹೇಳ್ತೀನಿ ಇನ್ಮೇಲೆ ಇನ್ನು ಹಾಗೆ ಮಾಡ್ತೀನಿ ಇದು ರೂಟೀನ್ ರೂಟಿನಾಗ್ಬಿಡ್ತೀನಿ ಸೈಸ್ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಮೀಡಿಯಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್